Hello. ಇದಕ್ಕೆ ಒಂತಿ ಬೇಟಿದ ವೈಭವದ ನೇಮೋತ್ಸವದ ಶುಭ ಸಂದರ್ಭಡು ಇಂಥ ದಿನ ಈ ಗ್ರಾಮದ ಹಿರಿಯರಂಚಿನ ಮದೀಪ್ತಾರುಲ್ಲಿರು ಸುಮಾರು ವರ್ಷ ಅಂಚಿ ಸೇತುರ ಬತ್ತು ದೈವಗು ನಾನುತ್ತರ ಮದೀಪನ್ಪುನರು ಅರಡ ಈ ದೈವಸ್ಥಾನದ ಇತಿಹಾಸ ಅಂಚಿನ ಈ ದೈವಸ್ಥಾನದ ಕಲೆ ಕಾರ್ಯಕ ಕೇನಗ ಕನ್ನಡ ಈ ದೈವಸ್ಥಾನಿಗೆ ಸುಮಾರು ಎಷ್ಟು ವರ್ಷ ಇತಿಹಾಸ ಸಾಧಾರಣ ನಮಗೆ ಈಗ ನಡೆಯುವಂಥದ್ದು ವರ್ಷ 84 ನಮ್ಮ ಚಿಕ್ಕಂದಿನಿಂದ ಇಲ್ಲಿ ಇದೇ ಆಗ್ತಾ ಇತ್ತು. ಮೊದಲು ಸಾಧಾರಣ 70 ವರ್ಷ ಹಿಂದೆ ಎಲೆಕ್ಟ್ರಿಸಿಟಿ ಈ ಊರಲ್ಲಿ ಇದ್ದಿಲ್ಲ, ಎಲ್ಲ ಕತ್ತಲೆ. 5:30 ಆದಮೇಲೆ ಇಲ್ಲಿ ಜನ ಸಂಚಾರವೂ ಇದ್ದಿಲ್ಲ, ಬಸ್ಸು ಸಂಚಾರವೂ ಇದ್ದಿಲ್ಲ. ಎಲ್ಲರೂ ಕ್ಯಾಂಡ್ಲ್ ಮತ್ತು ಈ ತೆಂಗಿನ ಸಿಪ್ಪೆಯಲ್ಲಿ ಏನಾದರೂ ತಪ್ಪಿ ನಡ್ಕೊಂಡು ಬಂದು ಅದನ್ನು ಬೆಳಕು ಮಾಡ್ಕೊಂಡು ಹೋಗುವಂಥ ಜಾಗ ಇತ್ತು. ಅಂಥ ಸಂದರ್ಭದಲ್ಲಿ ಇಲ್ಲಿ ಡ್ಯೂಟಿಗೆ ಮತ್ತು ಗ್ಯಾಸ್ ಲೈಟ್ ಇಟ್ಕೊಂಡು ಕೋಲ್ ಆಗ್ತಾ ಇತ್ತು. ಅದು ಮೊದಲು, ಅದಕ್ಕಿಂತ ಮೊದಲು ಮೊದಲಿನ ಕಾಲ 80 ಒಂದು 50 ವರ್ಷ ಹಿಂದೆ ನೋಡಿದ ಕೋಲಕ್ಕೂ ಈ ಕಾಲದ ಕೋಲ ನೋಡಿ ಎಂಥ ಡಿಫ್ರೆನ್ಸ್ ಉಂಟು, ಎಂಥ ವ್ಯತ್ಯಾಸ ಉಂಟು? ವ್ಯತ್ಯಾಸ ತುಂಬ ಅಂತೇಳಿ ಈಗಿನ ತಂತ್ರಜ್ಞಾನ ಮೂಲಕ ಈಗ ಇದು ಬೆಳೀತಾ ಇದೆ ಈಗ. ಮತ್ತು ಈಗ ಜನರಿಗೆ ಸ್ವಲ್ಪ ಆಕರ್ಷಣೆ ಆಗುವ ರೀತಿಯಲ್ಲೇ ನಡೆಸ್ತಾ ಇದೆ. ಅದಕ್ಕೂ ಜನರಿಂದಲೂ ನಮಗೆ ಬೇಕಾದ ಪ್ರೋತ್ಸಾಹವನ್ನು ಸಿಗ್ತಾ ಇದೆ. ಅಂದರೆ ಅವರಿಗೆ ಪ್ರೋತ್ಸಾಹಕ್ಕೆ ಸರಿಯಾಗಿ ನಾವು ಕೆಲಸ ಮಾಡಿದ್ದು ತೋರ್ತಾ ಉಂಟು. ಇದರ ಇಲ್ಲಿ ಅಭಿವೃದ್ಧಿ ಕೆಲಸ ನಮಗೆ ಮಾಡಿದ್ದು ಎಂತ ಅಂದರೆ ಅವರು ನಾವು ಹೇಳಿದಾಗ ಅವರು ನಮಗೆ ಸಪೋರ್ಟ್ ಕೊಟ್ಟದ್ರಿಂದ ನಾವು ಮಾಡಿ ತೋರಿಸಿದ್ದೇವೆ. ಕಮಿಟಿಯಿಂದ ನಾವೆಲ್ಲರೂ ಒಂದು ಕಮಿಟಿಯಲ್ಲಿ ಬಿಟ್ಟಾಗಿದ್ದೇವೆ. ಆದ್ದರಿಂದ 1,000 ಜನರು ಇದು ಸಂತರ್ಪಣೆಗೆ ಬಂದಿದ್ದಾರೆ. ಮೊದಲು 50-60 ಜನ ಬರುತ್ತಾರೋ ಇಲ್ಲ ಅದಕ್ಕೆ ಒಟ್ಟು ಮಾಡೋದು ಹೇಗೆ ಹಣ ಅಂತೇಳಿ ನಮ್ಗೆ ಗೊತ್ತಿದ್ದಿಲ್ಲ. ಅಂಥ ಪರಿಸ್ಥಿತಿ ಇತ್ತು. ಈಗ ನೋಡುವಾಗ ನಾವು ಯಾವ ರೀತಿಯಲ್ಲಿ ಮುಂದೆ ಹೋಗ್ಬೋದು, ಜನರಿಗೆ ಯಾವ ಏನು ಇಚ್ಛೆ ಪಡ್ತಾರೆ ಅನ್ನೋದು ಈಗ ಗೊತ್ತಾಗ್ತಾ ಉಂಟು ನಮಗೆ. ಕೋಲಾಗುವಾಗ ಎಷ್ಟು ಗ್ಯಾಸ್ ಲೈಟ್ ಇಡ್ತಿದ್ರಿ ಆ ಕಾಲದಲ್ಲಿ? ಆಗ ಒಂದೆರಡು ಗ್ಯಾಸ್ ಲೈಟ್ ತಲೆ ಮೇಲೆ ಕೋಲ್ ಆಗ್ತಿತ್ತು. ಕೋಲ್ ಡ್ಯೂಟಿಗೆ ಹಿಡ್ಕೊಂಡು ಕೋಲ್ ಆಗಿದೆ ಮೊದಲು. ಅದು ಈಗಿನ ಪ್ರಸ್ತುತ ಯುಗದಲ್ಲಿ ಯುವಕರು ಎಂತ ಕೇಳ್ತಿದ್ದಾರಂದ್ರೆ ಹಿಂದಿನ ಕಾಲದ ಕೋಲ ನಡಿಬೇಕಂತ ಆಸೆ ಉಂಟು. ಈಗ ಹಿಂದಿನ ಕಾಲದಲ್ಲಿ ದೊಂದಿಯಲ್ಲಿ ಕೋಲ, ಗ್ಯಾಸ್ ಲೈಟ್ ಅಲ್ಲಿ ಕೋಲ, ಮುಂದಿನ ದಿವಸದಲ್ಲಿ ಹಾಗೆ ಮಾಡಿದ್ರೆ ನೋಡುವವರಿಗೆ ಖುಷಿ ಆಗ್ತದೆ ಅಂತ ಅಭಿಪ್ರಾಯ ಇರ್ಬೋದು. ಅದು ಮನಪೂರ್ವಕವಾಗಿ ಹೇಳ್ತಾರೆ ಇಲ್ವ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದು ಮುಂದಿನ ಕಾಲಕ್ಕೆ ಬರುವುದಷ್ಟು ತಾಳ್ಮೆ ಉಂಟಾ ಇಲ್ವ ಹೇಳ್ಬೋದು. ನಾವು ಹಿಂದಕ್ಕೆ ಹೋಗುವುದಲ್ಲ, ಮುಂದಕ್ಕೆ ಹೋಗಬೇಕಾದ್ರೆ ಹಿಂದೆ ಹೋಗುವುದು ನಾವು ಸರಿಯಲ್ಲ. ಈಗ ಏನಿದೆ ಅದಕ್ಕೆ ಸರಿಯಾಗಲ್ಲ. ಹಿಂದಿನದ್ದೆಲ್ಲ ಈಗ ಸಿಕ್ಕಿದ್ರೆ ಅಡ್ಡಿ ಇಲ್ಲ. ಹಿಂದಿನ ವಸ್ತುಗಳು, ಹಿಂದಿನ ಜನಾಂಗ ಇದೆಯಾ ಈಗ ಇಲ್ಲ. ಪ್ರಸ್ತುತ ಕಾಂತರ ಪಿಕ್ಚರ್ ಬಂದಮೇಲೆ ಇಲ್ಲಿನ ಸಮಾಜದ ತುಳುವರು ಯುವಕರೆಲ್ಲ ಏನು ಒಂದು ಅಭಿಪ್ರಾಯ ಇದೆ? ಹಿಂದಿನ ಕಾಲದಲ್ಲಿ ಗ್ಯಾಸ್ ಲೈಟ್ ಕೋಲ್ ಆಗ್ತಿತ್ತು, ದೊಂದಿ ಕೋಲದಲ್ಲಿ ಕೋಲ್ ಆಗ್ತಿತ್ತು. ಹಾಗೆಯೇ ಪ್ರಸ್ತುತ ದಿವಸಗಳಲ್ಲಿ ಕೂಡ ಈ ಲೈಟಿಂಗ್ ಹಾಕೋದಕ್ಕಿಂತ ಗ್ಯಾಸ್ ಲೈಟ್, ದೊಂದಿ ಬೆಳಕಿನ ಕೋಲ ಆದರೆ ಚಂದ, ನೋಡಲಿಕ್ಕೆ ಚಂದ ನಮ್ಮ ವಿಚಾರ ಅಂತ ಈಗಿನ ಮಾತುಕತೆ ಆಗ್ತಾ ಉಂಟು. ಅದಕ್ಕೆ ಮುಂದಿನ ದಿವಸದಲ್ಲಿ ಈ ದೈವಸ್ಥಾನದಲ್ಲಿ ಈ ಗ್ಯಾಸ್ ಲೈಟ್, ದೊಂದಿ ಕೋಲ ಮಾಡಿದರೆ ಹೇಗೆ ಅಂತ ಅದನ್ನು ನೋಡಬೇಕೆಂಬ ಮನಪೂರ್ವಕವಾಗಿ ಇದೆ ಅಂತ ಮಾಡಿ ತೋರಿಸ್ಬೋದು. ಎಲ್ಲರೂ ಬೇಕು ಅದೇ ರೀತಿಯಲ್ಲಿ ನಾವು ನಡೀಬೇಕು. ಹಿಂದಕ್ಕೆ ಹೋಗಿ ಹೇಗ್ತಾ ಅದನ್ನೇ ಕಾಪಿ ಮಾಡಬೇಕು. ಅದೇ ರೀತಿ ಇದನ್ನು ಇರಬಾರ್ದು, ಅವಾಗ ಎಲ್ಲ ಮುಚ್ಚಬೇಕು, ಲೈಟಿಂಗ್ ಇರಬಾರ್ದು, ಕತ್ತಲೆಯಲ್ಲಿ ಇದ್ರೆ ಹೇಗಾಗ್ತದೆ ಅಂತ ಆವಾಗ ಮನಸ್ಸಿಗೆ ಬರ್ತದೆ. ಈಗ ದೈವದಲ್ಲಿ ನುಡಿ ಉಂಟು, ದೈವ ನುಡಿ ಅಂತ ಕೊಡ್ತೇನೆ ಅಂದರೆ ಹಳೆದನ್ನು ಬಿಡಬಾರ್ದು, ಹೊಸತನ್ನು ಮಾಡಬಾರ್ದು ಅಂತ. ಹಾಗೆ ಈಗ ಯುವಕರು ಎಂಥದ್ದು ಹೇಗೆ ಅಂತಂದರೆ ಹಳೆದನ್ನು ಈಗ ಇನ್ನು ಅನುಸರಣೆ ಮಾಡುವ ಮುಂದಿನ ದಿವಸದಲ್ಲಿ ಸ್ವಲ್ಪ ಅದನ್ನು ಕೂಡ ನಾವು ನೋಡುವ ಅಂತ ಆಸೆ. ಹಾಗಾಗಿ ಮುಂದಿನ ದಿವಸದಲ್ಲಿ ಇದಕ್ಕೊಂದು ಅವಕಾಶ ಕೊಟ್ಟರೆ ಒಳ್ಳೆ ಅಂತ ಅಭಿಪ್ರಾಯ. ಹಾಗೆ ಈ ದೈವಸ್ಥಾನದಲ್ಲಿ ನೋಡಿದ ಹಾಗೆ ಕಲೆ ಕಾರ್ಣಿಕ ಈ ದೈವಸ್ಥಾನದ ಬಗ್ಗೆ ನಿಮಗೆ ಬಬ್ಬರಿನ ಬಗ್ಗೆ ಇರುವ ಒಂದು ವಿಚಾರ ಗೊತ್ತಿದ್ದ ವಿಚಾರ ಯಾವುದಾದ್ರು ಆದ ಕೆಲಸ ವಿಚಾರ ಉಂಟ? ಮೊದಲಿನ ವಿಚಾರ ಆ ವಿಷಯದ ಹೇಳಲಿಕ್ಕೆ ನಮಗದು ಹಿಂದಿನದ್ದು ಈಗ ನೋಡಿ ಹಿಂದಿನದ್ದು ಅದು ನೆನಪಿಗೆ ಬರೋದಿಲ್ಲ. ಅದರ ಅರ್ಥ ಮರ್ತು ಹೋಗಿದೆ ಅಂತೇಳಿ ಅಲ್ಲ.